ರಾಜ್ಯಾದ್ಯಂತ ಭಾರತ್ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಹೋಟೆಲ್ಗಳು ಓಪನ್ ಇರುತ್ತಾ ಇರಲ್ವಾ ಅನ್ನೋ ಕನ್ಫ್ಯೂಷನ್ ಅಂತೂ ಕ್ರಿಯೇಟ್ ಆಗಿತ್ತು. ಡೋಂಟ್ ವರಿ, ಹೋಟೆಲ್ಗಳೆಲ್ಲವೂ ಕೂಡ ಎಲ್ಲಾ ಜಿಲ್ಲೆಗಳಲ್ಲೂ ಓಪನ್ ಆಗಿದೆ. ಶಿವಮೊಗ್ಗದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಯಾವ ರೀತಿಯಾಗಿದೆ ಆ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಲೈನ್ ಅಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ನಾಗರಾಜ್. ಹಾಗೇನೆ ಕಲಬುರಗಿಯಲ್ಲಿ ಸದ್ಯಕ್ಕೆ ಸಿಚುಯೇಷನ್ ಯಾವ ರೀತಿಯಾಗಿದೆ, ಎಸ್ಪೆಷಲಿ ಮಾರ್ಕೆಟ್ ನಲ್ಲಿ ಗ್ರಾಹಕರು ಬರ್ತಾ ಇದ್ದಾರ, ವ್ಯಾಪಾರ ವಹಿವಾಟು ಯಾವ ರೀತಿಯಾಗಿ ನಡೀತಾ ಇದೆ ಆ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಶಿವರಾಮ ಸುಂದಿ. ಶಿವಮೊಗ್ಗಕ್ಕೆ ಫಸ್ಟ್ ಹೋಗ್ಬೋಣ ನಾಗರಾಜ್. ಹೋಟೆಲ್ಗಳು ಓಪನ್ ಇರುತ್ತಾ ಇಲ್ಲ ಅನ್ನೊಂದು ಕನ್ಫ್ಯೂಷನ್ ಇತ್ತಲ್ಲ, ಅದಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆ. ಹೋಟೆಲ್ಗಳು ಆಲ್ರೆಡಿ ಓಪನ್ ಆಗಿದೆ, ಗ್ರಾಹಕರು ಈಗ ಬರ್ತಾ ಇದ್ದಾರ ಹೋಟೆಲ್ಗಳಿಗೆ? ಶರ್ಮಿತಾ, ಏನು ನೀರಸವಾದ ಒಂದು ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತಲೇ ಹೇಳ್ಬೋದು. ಬಂದಿಗೆ ಎಲ್ಲ ಪ್ರತಿನಿತ್ಯದಂತೆ ಯಾವ ರೀತಿ ಒಂದು ಜನಜೀವನ ನಡೀತಿದ್ದೋ ಅದೇ ರೀತಿ ಶಿವಮೊಗ್ಗ ನಗರದಲ್ಲಿ ಮತ್ತು ಜಿಲ್ಲೆಯಲ್ಲಿ ಇವತ್ತು ಸಹ ಈ ಒಂದು ವ್ಯಾಪಾರ ವಹಿವಾಟು ನಡೀತಿದೆ. ನಾವಿಲ್ಲಿ ನೋಡ್ಬೋದು, ಏನು ಶಿವಮೊಗ್ಗ ನಗರದ ಅಶೋಕ ವೃತ್ತದಲ್ಲಿ ನಾವಿದ್ದೇವೆ. ಅಶೋಕ ವೃತ್ತದಲ್ಲಿ ಎಂದಿನಂತೆ ಅಂಗಡಿ ಏನುಗಳು ಬಾಗಿಲು ತೆರೆದಿರುವಂಥದ್ದು ನೋಡ್ಬೋದು. ಸಣ್ಣ ಪುಟ್ಟ ಕ್ಯಾಂಟೀನ್ಗಳಿವೆ, ಅವೆಲ್ಲ ಸಂಪೂರ್ಣವಾಗಿ ಬಾಗಿಲು ತೆರೆದಿರುವಂಥದ್ದು. ಈಗಾಗಲೇ ಏನು ಸಾರ್ವಜನಿಕರು ಸಹ ಬಂದು ಏನು ಕ್ಯಾಂಟೀನ್ಗಳಲ್ಲಿ ಏನು ತಿಂಡಿ ಸೇವನೆಯನ್ನು ಮಾಡ್ತಿದ್ದಾರೆ. ಜೊತೆಗೆ ಅಂಗಡಿ ಮುಂಗಟ್ಟುಗಳು ಪ್ರತಿಯೊಂದು ಸಹ ಎಲ್ಲ ಅಂಗಡಿಗಳು ಸಹ ಏನು ಬಾಗಿಲು ತೆಗೆದು ಒಂದು ವ್ಯಾಪಾರ ವಹಿವಾಟನ್ನು ಆರಂಭಿಸಿದೆ. ಹೀಗಾಗಿ ಯಾವುದೇ ಒಂದು ಬಂದ್ಗೆ ಬೆಂಬಲ ಇಲ್ಲ ಎಂಬ ಒಂದು ಸ್ಪಷ್ಟ ಚಿತ್ರಣ ನಮಗೆ ತಿಳಿದು ಬರುತ್ತಿರುವಂಥದ್ದು. ಜೊತೆಗೆ ನಾವಿಲ್ಲಿ ನೋಡ್ಬೋದು, ವೆಹಿಕಲ್ಗಳು ಸಹ ಪ್ರತಿನಿತ್ಯದಂತೆ ಏನು ಒಂದು ಸಂಚಾರವನ್ನು ಮಾಡ್ತಿದೆ ಅಂತ ಅನ್ಬೋದು. ಶಾಲಾ ಕಾಲೇಜುಗಳಿಗೆ ಹೋಗುವಂಥ ವಿದ್ಯಾರ್ಥಿಗಳು ಸಹ ಬಂದು ಈಗೇನು ರೆಡಿ ಆಗಿರುವಂಥದ್ದು, ಏನು ಬಸ್ಗೆ ಕಾಯ್ತಿದ್ದಾರೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಸ್ ಬಂದು ಸಹ ಅವರು ಸಹ ತೆರಳುವಂಥದ್ದು. ಒಟ್ಟಾರೆಯಾಗಿ ಏನು ಕೇವಲ 10 ಸಂಘಟನೆಗಳು ಮಾತ್ರ ಈ ಪ್ರತಿಭಟನೆಗೆ ಒಂದು ಬಂದ್ಗೆ ಕರೆ ನೀಡಿದ್ವು, ಆದರೆ ಅದಕ್ಕೆ ಸಾರ್ವಜನಿಕರಿಂದ ಒಂದು ನೀರಸವಾದ ಒಂದು ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತ ಹೇಳ್ಬೋದು. ಪ್ರತಿನಿತ್ಯದಂತೆ KSRT ಬಸ್ಗಳಿರ್ಬೋದು, ಖಾಸಗಿ ಬಸ್ಗಳಿರ್ಬೋದು, ಆಟೋಗಳಿರ್ಬೋದು, ಟ್ಯಾಕ್ಸಿಗಳಿರ್ಬೋದು, ಎಲ್ಲ ವಹಿವಾಟುಗಳು ಅಂಗಡಿ ಮುಂಗಟ್ಟುಗಳು ಬಾಗಿಲು ತೆರೆದು ಏನು ಒಂದು ಪ್ರತಿನಿತ್ಯದಂತೆ ಒಂದು ವ್ಯಾಪಾರ ವಹಿವಾಟು ನಡೀತಾ ಇದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಏನು 11 ಗಂಟೆ ನಂತರ ಒಂದು ಪ್ರತಿಭಟನೆ ಮಾಡಲು ಈಗ ಏನು ಚಿಂತನೆ ನಡೆಸಿವೆ ಕಾರ್ಮಿಕ ಸಂಘಟನೆಗಳು. ಏನು ಸೈನ್ಸ್ ಮೈದಾನ ಏನಿದೆ, ಸೈನ್ಸ್ ಮೈದಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ತೆರಳಿ ಒಂದು ಮನವಿಯನ್ನು ಕೊಡುವ ಒಂದು ಕಾರ್ಯವನ್ನು ಹಮ್ಮಿಕೊಂಡಿವೆ. ಅಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಬಂದ್ ಶಿವಮೊಗ್ಗದಲ್ಲಿ ಇಲ್ಲ. ಶರ್ಮಿತಾ, ಫೈನ್. ರಿಯಲ್ ಲೈನ್ ನಾಗರಾಜ್. ಇನ್ನು ಕಲಬುರಗಿಯಲ್ಲಿ ಸದ್ಯಕ್ಕೆ ಸಿಚುಯೇಷನ್ ಯಾವ ರೀತಿ ಇದೆ, ಎಸ್ಪೆಷಲಿ ಮಾರ್ಕೆಟ್ ಅಲ್ಲಿ? ಶಿವರಾಮ್, ಈಗ ಮಾರ್ಕೆಟ್ ಏನೋ ಓಪನ್ ಇದೆ ಯಥಾ ಪ್ರಕಾರ, ಬಟ್ ಅಲ್ಲಿ ವ್ಯಾಪಾರ ವಹಿವಾಟು ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅಂದ್ರೆ ದಿನಂಪ್ರತಿ ಯಾವ ರೀತಿಯಾಗಿ ನಡೀತಾ ಇದೆ, ಅದೇ ರೀತಿ ಗ್ರಾಹಕರು ಬರ್ತಾ ಇದಾರಾ ಹೆಂಗೆ? ಶರ್ಮಿತಾ, ಬಂದ್ ಬಿಸಿ ಮಾರುಕಟ್ಟೆಗೆ ತಲುಪಿಲ್ಲ ಅಂತಲೇ ಹೇಳ್ಬೋದು. ಇಲ್ಲಿ ನಾವೀಗ ಕಲಬುರಗಿಯ ಕಣ್ಣಿ ಮಾರುಕಟ್ಟೆಯಲ್ಲಿ ಇದ್ದೇವೆ. ನೀವು ನೋಡ್ತಾ ಇರ್ಬೋದು, ಮಾರ್ಕೆಟ್ ಎಂದಿನಂತೆ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಎಲ್ಲ ವ್ಯಾಪಾರಿಗಳು ಎಂದಿನಂತೆ ಸಹ ತಮ್ಮ ವ್ಯಾಪಾರ ವಹಿವಾಟು ನಡೆಸಿದ್ದಾರೆ. ಗ್ರಾಹಕರು ಸಹ ಬಂದು ಹೋಗ್ತಾ ಇದ್ದಾರೆ. ಏನು ಯಾವುದೇ ರೀತಿಯ ನಿರಾತಂಕವಾಗಿ ಮಾರುಕಟ್ಟೆಗೆ ಬಂದು ತರಕಾರಿಗೆ ಖರೀದಿ ಮಾಡ್ತಾ ಇದ್ದಾರೆ. ಇದು ಕೇವಲ ಕಣ್ಣಿ ಮಾರ್ಕೆಟ್ ಒಂದೇ ಅಲ್ಲ, ಸೂಪರ್ ಮಾರ್ಕೆಟೆಯಲ್ಲೂ ಸಹ ವ್ಯಾಪಾರ ವಹಿವಾಟು ಎಂದಿನಂತೆ ನಡೀತಾ ಇದೆ. ಇಲ್ಲಿ ಕಣ್ಣಿ ಮಾರ್ಕೆಟ್ ವಿಶೇಷವಾಗಿ ರೈತರೇ ಬಂದು ಮಾರಾಟ ಮಾಡುವಂತಹ ಮಾರ್ಕೆಟ್ ಇದಾಗಿದೆ. ಹೀಗಾಗಿ ಇವತ್ತು ಎಲ್ಲ ವ್ಯಾಪಾರಿಗಳು ಸಹ ಇವತ್ತು ಮಾರುಕಟ್ಟೆಗೆ ಬಂದು ವ್ಯಾಪಾರದಲ್ಲಿ ತೊಡ್ಕೊಂಡಿದ್ದಾರೆ. ಮತ್ತು ಬಂದ್ ಭೀತಿ ಇತ್ತು ಅವರಿಗೆ, ಬಂದ್ ಏನಾದರೂ ಎಫೆಕ್ಟ್ ಆದರೆ ಒಂದು ವೇಳೆ ತರಕಾರಿ ವೇಸ್ಟ್ ಆಗುತ್ತೆ ಅನ್ನೋದು ಇತ್ತು. ಆದರೆ ಇವತ್ತು ಬಂದ್ ಬಿಸಿ ಕಾಣದೇ ಇರೋದ್ರಿಂದಾಗಿ ವ್ಯಾಪಾರ ಸಹ ವಹಿವಾಟು ಎಂದಿನಿಂತ ನಡೆದಿದೆ. ಈ ವ್ಯಾಪಾರ ಹೇಗೆ ನಡೆದಿದೆ ಅಂತೇಳಿ ಅವ್ರನ್ನೇ ಕೇಳೋಣ. ಈಗ ಇವತ್ತು ಬಂದದಲ್ಲ, ಯಾವ ರೀತಿ ವ್ಯಾಪಾರ ನಡೆದಿದೆ? ಇವತ್ತು ತಣ್ಣಗದ ವ್ಯಾಪಾರ ಇಲ್ಲ, ಕಡಿಮೆ ಅದ ವ್ಯಾಪಾರ ಇಲ್ಲ. ಡೈಲಿ ಯಾವ ರೀತಿ ನಡೀತಾ ಇತ್ತು? ಇದು ಇತ್ತು ರೀ, ಜರ ವ್ಯಾಪಾರ ತಣ್ಣಗದ ರೀ. ಶರ್ಮಿತಾ, ಒಂದಿಷ್ಟು ವ್ಯಾಪಾರ ಅಂದ್ರೆ ಸ್ವಲ್ಪ ಕೂಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇವತ್ತು, ಯಾಕಂದ್ರೆ ಬಂದಿರೋದ್ರಿಂದ ಸ್ವಲ್ಪ ಗ್ರಾಹಕರ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ಬರೀ ಮಾರುಕಟ್ಟೆ ಅಂದ್ರೆ ಅಲ್ಲ, ಹೋಟೆಲ್ ಸಹ ಎಂದಿನಂತೆ ಕಾರ್ಯ ಏನು ಇವತ್ತು ಬಂದ್ ಏನಿದೆ ಕೇವಲ ಪ್ರತಿಭಟನೆಗೆ ಸೀಮಿತ ಆಗಿದೆ ಅಂತ ಹೇಳ್ಬೋದು. ಕೆಲವೊಂದು ಮುಖಂಡರು ಬಸ್ ಅಡ್ಡಗಟ್ಟುವಂತ ಪ್ರಯತ್ನ ಮಾಡಿದ್ದನ್ನು ಬಿಟ್ಟರೆ ಉಳಿದಂತೆ ಯಾವುದೇ ರೀತಿಯ ಬಂದ್ ಬಿಸಿ ಕಾಣ್ತಾ ಇಲ್ಲ. ಶರ್ಮಿತಾ, ಶಿವರಾಮ್, ಇನ್ನೊಂದು ವಿಚಾರ, ಮಾರುತಿ ಮಾನ್ಪಡೆ ಅವರ ನೇತೃತ್ವದಲ್ಲಿ ಅಲ್ಲಿ ಸ್ವಲ್ಪ ಪ್ರತಿಭಟನೆ ಕಾವು ಪಡ್ಕೊಂಡಂತೆ ಕಾಣ್ತಾ ಇತ್ತು ಕಲಬುರಗಿಯಲ್ಲಿ. ಅದಾದ್ಮೇಲೆ ಪರಿಸ್ಥಿತಿ ಶಾಂತ ಮಾಡಿಬಿಟ್ರು ಪೊಲೀಸರು. ಸೊ ಮುಂದಿನ ಹಂತದಲ್ಲಿ ಅಂದ್ರೆ ಈಗ ಸಮಯ 10 ಗಂಟೆ ಆಗ್ತಾ ಇದೆ, ಸೊ ಟೈಮ್ ಆದಂತೆ ಏನಾದರೂ ಪ್ರತಿಭಟನೆ ಕಾವು ಜಾಸ್ತಿ ಆಗುವಂತ ಚಾನ್ಸಸ್ ಇದೆಯಾ ಕಲಬುರಗಿಲಿ? ಶರ್ಮಿತಾ, ಈಗೇನು ಏನು ಬಸ್ ಅಡ್ಡಗಟ್ಟುವಂತ ಪ್ರಯತ್ನ ಮಾಡಿದಂತ ಸಂದರ್ಭದಲ್ಲಿ ಮತ್ತು ಏನು ಬಸ್ ಚಾಲಕನ ಬೈಯಂತ ಸಂದರ್ಭದಲ್ಲಿ ಪೊಲೀಸರು ಮತ್ತು ಮಾರುತಿ ಮಾನ್ಪಡೆ ನಡುವೆ ಮಾತಿನ ಚಕಮಕಿ ನಡೀತು. ಮತ್ತು ಈ ವೇಳೆ ಹೋರಾಟಗಾರರು ಸಹ ಮಾನ್ಪಡೆ ಬೆಂಬಲಕ್ಕೆ ನಿಂತರು. ಆದ್ರೆ ಪೊಲೀಸರೇ ಒಂದಿಷ್ಟು ಸಮಾಧಾನದಿಂದ ಅವ್ರಿಗೆ ಸಮಾಧಾನ ಮಾಡಿಬಿಟ್ಟು ಅವರು ನಿಮ್ಮ ಹೋರಾಟ ಮುಂದುವರ್ಸ್ಕೊಳ್ಳಂತ ಹೇಳಿದ್ದಾರೆ. ಹೀಗಾಗಿ ಆದ್ರೆ 11 ಗಂಟೆಗೆ ಅವರು ಮೆರವಣಿಗೆ ಮಾಡೋರಿದ್ದಾರೆ. ಆದ್ರೆ ಯಾವುದೇ ರೀತಿಯ ಬಂದು ಏನು ಬಿಸಿ ಆಗುವಂತ ವಾತಾವರಣಗಳಿಲ್ಲ, ಯಾಕಂದ್ರೆ ಸಂಘಟನೆಗಳು ಬಹಳಷ್ಟು ಇದ್ರು ಸಹ ಅಲ್ಲಿ ಬೀದಿಗಿಳಿದವ್ರ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ. ಹೀಗಾಗಿ ಬಂದ್
ಒಂದ್ ರೀತಿಯಲ್ಲಿ ನೀರಸ ಆಗ್ಬಹುದು ಅನ್ನೋ ಒಂದು ಸಾಧ್ಯತೆ ಇದೆ ಶರ್ಮಿತಾ. ಫೈನ್, ಥ್ಯಾಂಕ್ ಯು ಶಿವರಾಮ ಸುಂಡಿ. ಕಲಬುರಗಿಯಲ್ಲಿ ಸದ್ಯಕ್ಕೆ ಸಿಚುವೇಶನ್ ಯಾವ ರೀತಿ ಇದೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರೆ, ಹಾಗೆ ಥ್ಯಾಂಕ್ ಯು ಸೋ ಮಚ್ ನಾಗರಾಜ್. ಶಿವಮೊಗ್ಗದಲ್ಲಿ ಸದ್ಯಕ್ಕೆ ಸಿಚುವೇಶನ್ ಯಾವ ರೀತಿ ಇದೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರೆ. ಸೈನ್ಯ ನೋಡ್ತಾ ಇದೀವಿ, ಯಾವುದೇ ಜಿಲ್ಲೆಯಲ್ಲೂ ಕೂಡ ಬಂದ್ ಎಫೆಕ್ಟ್ ಇಲ್ಲ, ಆದ್ರೆ ಸಾಂಕೇತಿಕವಾಗಿ ಮೆರವಣಿಗೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು 10 ಗಂಟೆ 11 ಗಂಟೆ ಅಷ್ಟೊತ್ತಿಗೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಮೆರವಣಿಗೆ ಶುರುವಾಗುತ್ತೆ. ಆದ್ರೆ ಅದು ಯಾವುದೇ ಕಾರಣಕ್ಕೂ ಕೂಡ ಜನಜೀವನದ ಮೇಲೆ ಯಾವ ಪರಿಣಾಮವನ್ನ ಬೀರೋದಿಲ್ಲ, ಬಂದ್ ಎಫೆಕ್ಟ್ ಎಲ್ಲೂ ಕೂಡ ಇಲ್ಲ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತೀವಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.